ವಿಡಿಯೋ ನೋಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನಿಮ್ಮ ರಾಕ್ರೋಹಿ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಒಂದು ಫೋಟೋಗಳ ಬ್ಯಾಕ್ಗ್ರೌಂಡ್ನ ಹೇಗೆ ಬ್ಲರ್ ಮಾಡ್ಕೊಡೋದು, ನಮ್ಮ ಒಂದು ಫೋಟೋಗಳಿಗೆ ಬ್ಲರ್ ಎಫೆಕ್ಟ್ನ ಹೇಗೆ ಕೊಡೋದು, ಹಾಗೆಯೇ ಬ್ಯಾಕ್ಗ್ರೌಂಡ್ನ ಹೇಗೆ ಬ್ಲರ್ ಮಾಡ್ಕೊಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಹೊಸು ಬ್ರ್ಯಾಂಡ್ ಅವರು ನನ್ನ ಚಾನಲ್ ವಿಡಿಯೋಸ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲೇ ಕಾಣ್ತಿರ್ತಕ್ಕಂಥ ಬೆಲ್ ಐಕಾನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಒಂದು ಬೆಲ್ ಐಕಾನ ಆನ್ ಮಾಡ್ಕೊಳೋದ್ರಿಂದ ನನ್ನ ಮುಂದಿನ ವಿಡಿಯೋಸ್ಗಳ ನೋಟಿಫಿಕೇಶನ್ಸ್ಗಳು ನಿಮಗೂ ಸಹ ಬರ್ತಾವೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಹಾಗೆಯೇ ವಿಡಿಯೋ ಶುರು ಮಾಡೋಣ. ನಿಮ್ಮ ಒಂದು ಮೊಬೈಲ್ನಲ್ಲಿ ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನ್ಯಾಪ್ಸೀಡ್ ಅಪ್ಲಿಕೇಶನ್ನ ಯೂಸ್ ಮಾಡ್ತೀರಾ ನೀವು, ಪ್ಲೇ ಸ್ಟೋರ್ ಕೂಡ ಡೌನ್ಲೋಡ್ ಮಾಡ್ಕೊಬೋದು ಫ್ರೆಂಡ್ಸ್. ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ಫೋಟೋಗೆ ಬ್ಲರ್ ಬ್ಯಾಕ್ಗ್ರೌಂಡ್ನ ಬ್ಲರ್ ಮಾಡ್ಕೊಬೇಕು ಅಂದ್ಕೊಂಡಿರೋ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಟೂಲ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟೂಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲೆನ್ಸ್ ಬ್ಲರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೆನ್ಸ್ ಬ್ಲರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಈ ಒಂದು ರೌಂಡ್ ಏನಿದೆ ಅದನ್ನು ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನಾವು ಯಾವ ಒಂದು ಪಾರ್ಟ್ ಬ್ಲರ್ ಆಗಬಾರ್ದು ಆ ಒಂದು ಪಾರ್ಟ್ಗೆ ಈ ಒಂದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೌಂಡು ನೀವು ಅಡ್ಜಸ್ಟ್ ಮೇಕರ್ ಮಾಡ್ಕೊಬೋದು ಫ್ರೆಂಡ್ಸ್, ದೊಡ್ಡದಾಗಿ ಸಣ್ಣದಾಗಿ ಎಲ್ಲ. ನೆಕ್ಸ್ಟ್ ನಿಮಗೆ ಆ ಎರಡನೇ ಆಪ್ಷನ್ ಕಾಣ್ತೀರಾ ಫ್ರೆಂಡ್ಸ್, ಅಡ್ಜಸ್ಟ್ಮೆಂಟ್ ಟೂಲ್ಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಲರ್ ಸ್ಟ್ರೆಂತ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬ್ಲರ್ ಆಗೋ ಥರ ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಈ ಒಂದು ಬ್ಲರ್ ಅಡ್ಜಸ್ಟ್ಮೆಂಟ್ನ ನೀವು ಇಲ್ಲೇ ಏನು ಮಾಡಬೇಕು ಅಂತ ಹೇಳಿ ಫ್ರೆಂಡ್ಸ್, ಬ್ಲೂ ಟಿಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬೇರೆ ಕಡೆ ಕೂಡ ಸ್ಲೈಡ್ ಮಾಡಿದ್ರೆ ಈ ರೀತಿ ನೀವು ಬೇರೆ ಕಡೆ ಕೂಡ ಬ್ಲರ್ನ ಮಾಡ್ಕೊಬೋದು ಫ್ರೆಂಡ್ಸ್. ನಿಮಗೆ ಯಾವ ಒಂದು ಆಪ್ಷನ್ ಆಬ್ಜೆಕ್ಟು ಬ್ಲರ್ ಆಗಬೇಕೋ ಆ ಒಂದು ಆಬ್ಜೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಮಿಕ್ಕಿದ್ನೆಲ್ಲ ನಾವು ಬ್ಲರ್ ಮಾಡ್ಕೊಬೋದು ಫ್ರೆಂಡ್ಸ್. ಬ್ಯಾಕ್ಗ್ರೌಂಡ್ನೇ ಅಂತ ಅಲ್ಲ, ಪ್ರತಿಯೊಂದು ಕೂಡ ಈ ರೀತಿ ಬ್ಲರ್ ಮಾಡ್ಕೊಬೋದು ಫ್ರೆಂಡ್ಸ್. ನೀವು ಈ ರೀತಿ ಅಡ್ಜಸ್ಟ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್, ಬ್ಲರ್ ಸ್ಟ್ರೆಂತ್ನೂ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಮೊದಲನೇ ಮೆಥಡ್ ಫ್ರೆಂಡ್ಸ್, ಎರಡನೇ ಮೆಥಡ್ ಏನಪ್ಪ, ನೀವು ಓಪನ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಟೂಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲೆನ್ಸ್ ಬ್ಲರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೆನ್ಸ್ ಬ್ಲರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಮೊದಲನೇ ಆಪ್ಷನ್ ರೌಂಡ್ ಇದೆಯಾ ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿ ಲೈನ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೆನ್ಸ್ ಬ್ಲರ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲರೂ ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡಿ ಬ್ಲರ್ ಸ್ಟ್ರೆಂತ್ನ ಫುಲ್ಲು ಇನ್ಕ್ರೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಅಡ್ಜಸ್ಟ್ಮೆಂಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಪಕ್ಕ ಒಂದು ಆಪ್ಷನ್ ಕಾಣ್ತೀರ ಫ್ರೆಂಡ್ಸ್, ಎಡಿಟ್ ಸ್ಟಾಕ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ವೀವ್ ಎಡಿಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಲೆನ್ಸ್ ಬ್ಲರ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಮಾರ್ಕ್ ಆಪ್ಷನ್ ಇದೆ ಫ್ರೆಂಡ್ಸ್, ಬ್ರಷ್ ಆಪ್ಷನ್ನು. ಈ ಒಂದು ಬ್ರಷ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ನಿಮಗೆ ಇಲ್ಲಿ ಇಂಟು ಪಕ್ಕ ಒಂದು ಐಕಾನ್ ಕಾಣ್ತೀರಾ ಫ್ರೆಂಡ್ಸ್, ಇನ್ವರ್ಟ್ ಆಪ್ಷನ್. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಈ ಒಂದು ಇದನ್ನು ಝೀರೋಗೆ ಸೆಟಪ್ ಮಾಡಿಕೊಂಡು ನೀವು ಈ ರೀತಿ ಬ್ರಷ್ ಮಾಡ್ತಾ ಹೋಗ್ಬೇಕಂತ ಫ್ರೆಂಡ್ಸ್. ಇದು ಬ್ರಷ್ ಮಾಡಿದ್ರೆ ನಮಗೆ ಯಾವ ಒಂದು ಆಬ್ಜೆಕ್ಟು ಬ್ಲರ್ ಆಗಬಾರ್ದು ಆ ಒಂದು ಆಬ್ಜೆಕ್ಟು ಬ್ಲರ್ ಆಗೋದಿಲ್ಲ ಫ್ರೆಂಡ್ಸ್, ಹೇಗಿತ್ತೋ ಹಾಗೇ ತೋರಿಸುತ್ತೆ ಫ್ರೆಂಡ್ಸ್. ನೀವು 100ಗೆ ಸೆಟಪ್ ಮಾಡಿಕೊಂಡ್ರೆ ನೀವು ಬ್ಲರ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಸಿಂಪಲ್ಲಾಗಿ ನಾವು ಫೋಟೋಗಳಿಗೆ ಬ್ಯಾಕ್ಗ್ರೌಂಡ್ನಾಗಲಿ ನಮ್ಮ ಒಂದು ಆಬ್ಜೆಕ್ಟ್ನಾಗಲಿ ಪ್ರತಿಯೊಂದಕ್ಕೂ ಕೂಡ ಬ್ಲರ್ ಎಫೆಕ್ಟ್ನ ಕೊಡ್ಬೋದು, ಹಾಗೆಯೇ ಬ್ಲರ್ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್. ಇದು ತುಂಬ ಅಂದರೆ ತುಂಬಾ ಸಿಂಪಲ್ ಫ್ರೆಂಡ್ಸ್. ಈ ರೀತಿ ನಮಗೆ ಯಾವ ಒಂದು ಆಬ್ಜೆಕ್ಟು ಬ್ಲರ್ ಆಗಬಾರ್ದು ಆ ಒಂದು ಆಬ್ಜೆಕ್ಟ್ನ ಈ ರೀತಿ ಬ್ರಷ್ ಮಾಡ್ತಾ ಹೋಗಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಸಿಂಪಲ್. ಬ್ರಷ್ ಮಾಡ್ಕೊಂಡ್ಮೇಲೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ ಫ್ರೆಂಡ್ಸ್. ಬ್ಯಾಕ್ ಬಂದು ಈ ಒಂದು ಫೋಟೋಗೆ ನೀವೇನು ಅಡ್ಜಸ್ಟ್ ಮಾಡ್ಕೊಬೇಕಾದ್ರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪೋರ್ಟ್ರೈಟ್ ಮೇಲೆ ಕ್ಲಿಕ್ ಮಾಡಿ ನಾವು ನಮ್ಮ ಒಂದು ಸ್ಕಿನ್ನ ಸ್ಮೂತ್ ಮಾಡ್ಬೋದು ಫ್ರೆಂಡ್ಸ್. ಫೇಸ್ ಲೈಟ್ನ ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಫೇಸಿಗೆ ಮಾತ್ರ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೀವು ಅಡ್ಜಸ್ಟ್ಮೆಂಟ್ ಟೂಲ್ಸಲ್ಲಿ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಕಿನ್ನ ಸ್ಮೂತ್ ಮಾಡ್ಕೊಬೋದು ಫ್ರೆಂಡ್ಸ್. ಮೂರನೇದಾಗಿ ಐ ನಮ್ಮ ಒಂದು ಕಣ್ಗಳಿಗೆ ಕ್ಲಾರಿಟಿನ ಕೊಡ್ಬೋದು ಫ್ರೆಂಡ್ಸ್, ಐ ಕ್ಲಾರಿಟಿನ. ನೆಕ್ಸ್ಟ್ ನೀವು ಫೋಟೋನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೊಬೇಕು ಅಂದರೆ ನೀವು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ಮಾಡಿ ನೀವು ಈ ಒಂದು ಫೋಟೋನ ಗ್ಯಾಲರಿಗೆ ಸೇವ್ ಮಾಡ್ಕೊಬೋದು ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ಬ್ಯಾಕ್ಗ್ರೌಂಡ್ನ ಹೇಗೆ ಬ್ಲರ್ ಮಾಡೋದು, ಹಾಗೆ ಬ್ಲರ್ ಎಫೆಕ್ಟ್ನ ನಮ್ಮ ಒಂದು ಫೋಟೋಗಳಿಗೆ ಕೊಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಟ್ಟೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಯಾರಿಗೆಲ್ಲ ಇಷ್ಟ ಆದ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಬರಿಬೇಡಿ ಫ್ರೆಂಡ್ಸ್, ಯಾಕಂದರೆ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಫೋಟೋಗಳನ್ನ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಮುಂದಿನ ಒಂದು ವಿಡಿಯೋದಲ್ಲಿ ಇಚ್ಚಿನ ಒಂದು ಒಳ್ಳೆ ಫೋಟೋ ಎಡಿಟಿಂಗ್ ಅಪ್ಲಿಕೇಶನ್ ಮುಖಾಂತರ ಮತ್ತೆ ಸಿಗೋಣ ಫ್ರೆಂಡ್ಸ್.